ಸಿದ್ದರಾಮಯ್ಯ ಮತ್ತು ನಳಿನ್ ಕುಮಾರ್ ಕಟೀಲ್ ನಡುವೆ ಮುಂದುವರೆದಿದೆ ಟ್ವೀಟ್ ವಾರ್. ಸಿದ್ದರಾಮಯ್ಯರನ್ನ ಮತ್ತೆ ಕುಟುಕಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಕಳೆದ ಹಲವು ವರ್ಷಗಳಲ್ಲಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಪಕ್ಷದಲ್ಲಿ ಏನಾದರೂ ನಡೆದಿದೆಯಾ ಸಿದ್ದರಾಮಯ್ಯನವರೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಪ್ರತಿ ವಿಚಾರದಲ್ಲೂ ಕೂಡ ಸುಳ್ಳು ಹೇಳೋ ನಿಮ್ಮನ್ನ ಜನ ಏನಂತ ಕರೀತಾರೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ಲ ಕಮಿಟಿಗಳಲ್ಲಿದ್ದು ಕಾಂಗ್ರೆಸ್ನ ನಿರ್ನಾಮ ಮಾಡ್ತಾ ಇದ್ದೀರಿ, ನಿಮ್ಮನ್ನ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಆಹ್ವಾನಿಸೋದುಂಟೆ ಅನ್ನುವಂಥ ಪ್ರಶ್ನೆಯನ್ನು ನಳಿನ್ ಕುಮಾರ್ ಕಟೀಲ್ ಕೇಳಿದ್ದಾರೆ. ಟ್ವಿಟರ್ನಲ್ಲಿ ಸಿದ್ದರಾಮಯ್ಯಗೆ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ಕುಸ್ತಿ ಮುಂದುವರೆದಿದೆ. ಮೊನ್ನೆಯಲ್ಲಿ ಆಡಿಯೋ ಲೀಕ್ ಆದಮೇಲೆ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರಲ್ಲ, ಇದು ಸಿದ್ದರಾಮಯ್ಯವರೇ ಮಾಡಿಸಿರುವಂಥದ್ದು, ನಾವು ಇದನ್ನು ಸತ್ಯ ಆಚೆ ಹಾಕ್ತೀವಿ ಅಂಥೇಳಿ. ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಮತ್ತು ಕಾಂಗ್ರೆಸ್ನವರು ರಿಯಾಕ್ಟ್ ಮಾಡಿದರು, ಬಿ ಜೆ ಪಿ ಒಳಗಾಗಿರೋದು ನಮಗೆ ಹೆಂಗೆ ಗೊತ್ತಾಗುತ್ತೆ, ನಮ್ಮನ್ನೇ ನಾವೇನು ಕೋರ್ ಕಮಿಟೀಲಿ ಇರ್ತೀವ ಅಂತ. ಅದಕ್ಕೆ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್. ನೀವು ನಿಮ್ಮ ಪಕ್ಷದಲ್ಲಿ ಎಲ್ಲ ಕಮಿಟಿಗಳಲ್ಲಿದ್ದು ಸರ್ವನಾಶ ಮಾಡಿದ್ದೇ ಸಾಕು, ನಮ್ಮ ಪಕ್ಷದ ಕೋರ್ ಕಮಿಟಿಗೆ ನಿಮ್ಮನ್ನೆಲ್ಲಾದರೂ ಉಂಟೆ ಆಹ್ವಾನಿಸೋದು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಮಾತನ್ನು INC ಕರ್ನಾಟಕ ಅಂದರೆ ಕಾಂಗ್ರೆಸ್ ಕರ್ನಾಟಕ ಘಟಕ ಮತ್ತು ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಾಡಿದ್ದಾರೆ. ಕನ್ನಡದ ಆ ಟ್ವೀಟ್ನ ಪ್ರತಿಯನ್ನು ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ನಳಿನ್ ಕುಮಾರ್ ಕಟೀಲ್ ಮತ್ತು ಸಿದ್ದರಾಮಯ್ಯ ನಡುವಿನ ಟ್ವೀಟ್ ವಾರ್ ಈ ಮೂಲಕ ಕಂಟಿನ್ಯೂ ಆಗಿದೆ.